ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಮಸಾಲೆ ಮಜ್ಜಿಗೆ ಈ ಬೇಜ್ಗೆ ಟೈಮ್ನಾಗ ಏನಾದರೂ ಕುಡಿಬೇಕನ್ನಿಸ್ತಿರ್ತದೆ ತಂಪಂದು ಅಂಥ ಟೈಮ್ನಾಗ ಆರೋಗ್ಯಕರವಾಗಿರುವಂತಹ ಈ ಮಸಾಲೆ ಮಜ್ಜಿಗೆನ ನೀವು ಮಾಡ್ಕೊಂಡು ಕುಡಿಬೋದು ಬರ್ರಿ ಹಾಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದ್ರೆ ಎರಡು ಹೆಸರಷ್ಟು ಕರಿಬೇವು ತೊಗೊಳತ್ತಿ ಕರಿಬೇವು ಜಾಸ್ತಿ ಇದ್ರೆ ಚಲೋ ರೀ ಆರೋಗ್ಯಕ್ಕೂ ಚೊಲೋ ರುಚಿನೂ ಚೊಲೋ ರೀ ಅದಾದಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಳತ್ರಿ ಮತ್ತು ಒಂದು ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಅದಾದ ಅದಾದಮೇಲೆ ಒಂದು ಚಮಚದಷ್ಟು ಜೀರಿಗೆ ತೊಗೊಳತ್ರಿ ಜೀರಿಗೆನೂ ನಮ್ಮ ಪಚನ ಕ್ರಿಯೆಗೆ ಭಾಳ ಚಲೋ ಅಂತ ಹೇಳ್ಬೋದು ರೀ ಅದಾದಮೇಲೆ ಒಂದು ದೊಡ್ಡ ಗಡ್ಡಿಯಷ್ಟು ಬೆಳ್ಳುಳ್ಳಿ ತೊಗೊಳತ್ತಿ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಲ್ಲ ರೀ ಯಾಕಂದ್ರೆ ಜವಾರಿ ಬೆಳ್ಳುಳ್ಳಿ ತೊಗೊಳತ್ತಿ ಅದಾದಮೇಲೆ ಸ್ವಲ್ಪ ಹಿಂಗೆ ಬೇಕು ರೀ ಹಿಂಗೂ ಕೂಡ ಪಚನಕ್ರಿಯೆಗೆ ಕ್ರಿಯೆಗೆ ಭಾಳ ಚಲೋ ಅಂತ ಹೇಳ್ಬೋದು ಆಮೇಲೆ ಅರ್ಧ ಲೀಟ್ರಷ್ಟು ಮೊಸರನ್ನ ತೊಗೊಂಡಿ ಮಸಾಲೆ ಮಜ್ಜಿಗೆಗೆ ಮಜ್ಜಿಗೆ ಬೇಕಲ್ರಿ ಹಾಗಾಗಿ ನಾನು ಅರ್ಧ ಲೀಟ್ರ್ ಮೊಸರನ್ನ ಒಂದು ಪಾತ್ರೆಗೆ ಸೇರಿಸ್ಕೊಳತ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೇನೆ ನಾನು ಕಲ್ಲುಪ್ಪು ತೊಗೊಂಡೇನೆ ನೀವು ಬೇಕು ಅಂದರೆ ಪುಡಿ ಉಪ್ಪನ್ನು ತೊಗೋಬೋದು ಕಲ್ಲುಪ್ಪನ್ನು ಸೇರಿಸೋದ್ರಿಂದ ರುಚಿ ಜಾಸ್ತಿ ಆಗ್ತದ್ರಿ ಅರ್ಧ ಲೀಟ್ರ್ ಮೊಸರಿಗೆ ನಾನು ಮೂರುವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳತ್ತೇನೆ ನಿಮಗೆ ಮಜ್ಜಿಗೆ ನೀರು ಬೇಕು ಅಂದ್ರೆ ಸ್ವಲ್ಪ ನೀರನ್ನು ಇನ್ನೂ ಜಾಸ್ತಿ ಸೇರಿಸ್ಕೋಬೋದು ನಾನು ಪೂರ್ತಿ ನೀರು ನೀರು ಮಾಡಿಲ್ಲ ಪೂರ್ತಿ ಗಟ್ಟಿನೂ ಮಾಡ್ಕೊಂಡಿಲ್ಲರಿ ಆ ರೀತಿ ನಾನು ಮಜ್ಜಿಗೆ ಮಾಡ್ಕೊಳತ್ತೇನೆ ಈಗ ಚೆಂದಾಗೆ ನೋರಿ ಬರೋವರೆಗೂ ಮಜ್ಜಿಗೆ ರೀ ನೀವು ಬೆಳಿಗ್ಗೆ ಈ ಮಸಾಲೆ ಮಜ್ಜಿಗೆ ಮಾಡಿಟ್ಬಿಟ್ರೆ ಹೊರಗಡೆ ಹೋಗಿ ಬಂದಾಗ ಬ್ಯಾಸರಾದಾಗ ಕುಡಿಬೋದು ರೀ ಇಲ್ಲ ಅಂದ್ರೆ ಅನ್ನದೊಳಗೆ ಹಾಕ್ಕೊಂಡು ತಿನ್ಬೋದು ಈ ಮಸಾಲೆ ಮಜ್ಜಿಗೆ ಒಳಗೆ ಎಲ್ಲ ವನಸ್ಪತಿಯಿಂದ ಕೂಡಿರುವಂತಹ ಇಂಗ್ರೀಡಿಯಂಟ್ಸ್ನ ಸೇರಿಸಿದೆವು ರೀ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕೋತಂಬ್ರಿ ಕರಿಬೇವು ಎಲ್ಲ ಸೇರಿಸಿರೋದ್ರಿಂದ ಅವೆಲ್ಲ ಕೂಡ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ಅಂತ ಹೇಳ್ಬೋದು ಈಗ ನೋಡಿರಿ ನೊರಿ ಬರೋ ಥರ ಮಜ್ಗೆ ಆದಮೇಲೆ ಈಗ ನೋಡಿರಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಶುಂಠಿ ಕೊತಂಬ್ರಿ ಜೀರಿಗೆ ಎಲ್ಲನೂ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳಾತ್ತೇನೆ ನೀವು ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೋಬೋದು ರೀ ಆದ್ರೆ ಎಸ್ ಡಿ ಟಿ ಇರೋರಿಗೆ ಇದು ಒಳ್ಳೆಯದಲ್ಲ ಹಸಿ ಮೆಣಸಿನ್ಕಾಯಿ ಹಾಗಾಗಿ ನಾನು ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡೇನಿ ನೀವು ಬೇಕು ಅಂದ್ರೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಬೋದು ಈಗ ರುಬ್ಕೊಳಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಏನು ನುಣ್ಣಗೆ ಪೇಸ್ಟ್ ಆಗೋದು ಬೇಕಾಗಿಲ್ಲ ನೋಡಿರಿ ಯಾವ ರೀತಿ ಪೇಸ್ಟ್ ಆಗೈತೆ ಅಂತ ನಾನು ನಿಮ್ಗೆ ತೋರ್ಸತ್ತೀನಿ ಈ ಥರ ತರಿತರಿಯಾಗಿ ಅರ್ಧಂಬರ್ಧ ಮರ್ಧ ರುಬ್ಕೊಂಡಿರ್ಬೇಕು ರೀ ಈಗ ರುಬ್ಕೊಂಡಿರೋ ಮಸಾಲೆನ ನಾನು ಮಜ್ಜಿಗೆಗೆ ಅದಾದ ಅದಾದಮೇಲೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳತ್ತೇನೀ ಹಿಂಗನು ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ಒಂದು ಕಾಲು ಚಮಚಾದಷ್ಟು ಅಥವಾ ಗಿರ್ಧ ಚಮಚಾದಷ್ಟು ಇಂಗನ್ನು ನಾನು ಮಜ್ಜಿಗೆಗೆ ಸೇರಿಸ್ಕೊಳೇನಿ ಈಗ ಇನ್ನೊಂದು ಸಾರಿ ನಾನು ಕಡ್ಗೋಲಿಂದ ಒಂದು ಎರಡು ನಿಮಿಷ ಕಡ್ಕೊಳಾತ್ತೇನೆ ರೀ ಯಾಕಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಮಜ್ಜಿಗೆ ಜೊತೆ ಚೆಂದಾಗೆ ಮಿಕ್ಸ್ ಆಗಬೇಕು ಹಾಗಾಗಿ ನೋಡಿರಿ ಈ ರೀತಿ ನೀವು ಬರೀ ಅಣದಾಗಷ್ಟು ಬೇಕಪ್ಪ ಅಂದ್ರೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಂಡ್ರೆ ಇನ್ನೂ ಖಾರ ಖಾರ ಚಲೋ ಆಕತಿ ಆರೋಗ್ಯದ ಹಿತದೃಷ್ಟಿಯಿಂದ ಹಸಿ ಮೆಣ್ಸಿನ್ಕಾಯಿ ಅಷ್ಟು ಚಲೋ ಅಲ್ಲರಿ ಹಾಗಾಗಿ ನಾನು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿಲ್ಲ ಈಗ ನೋಡಿರಿ ಫೈನಲ್ ಆಗಿ ಮಸಾಲೆ ಮಜ್ಜಿಗೆ ರೆಡಿ ಆಯಿತು ಇವತ್ತಿನ ಸಮ್ಮರ್ ಸ್ಪೆಷಲ್ ಬೇಸಿಗೆ ಸ್ಪೆಷಲ್ ಮಸಾಲ ಮಜ್ಜಿಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ರೀ